Subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಈಗ ನಾನು ಮಳೆಗಾಲದ ಸ್ಪೆಷಲ್ ಯಾವಾಗ ಬೇಕಾದರೂ ತಿನ್ಬೋದು ಬೆಳ್ಳುಳ್ಳಿ ಮಸಾಲ ಮಂಡಕ್ಕಿ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ ನೋಡಿ. ಅದಕ್ಕೆ 1/4 ಲೀಟ್ರ್ ಇದು ಮಂಡಕ್ಕಿನ ತೊಗೊಂಡಿದ್ದೀನಿ. ಮಂಡಕ್ಕಿ ಆ್ಯಕ್ಚುಲಿ ಗರ್ಗರಿಯಾಗಿ ಇರಬೇಕು ನೋಡಿ. ಅದರದ್ದು ಮಸಾಲ ಇಂಗ್ರೀಡಿಯೆಂಟು 2 ಥರದ್ದು, ಚಿಲ್ಲಿ ಪೌಡರು, ಸ್ವಲ್ಪ ಗಾರ್ಲಿಕ್ಕು ಮತ್ತು ಸ್ವಲ್ಪ ಜೀರಿಗೆ. ಇದೆಲ್ಲ ಮಸಾಲ, ಇದರದ್ದು ಸೀಸನಿಂಗ್ ಇಂಗ್ರೀಡಿಯೆಂಟ್ಸು, ಒಗ್ಗರಣೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸಿದ್ದೀನಿ. ಮತ್ತು ಶೇಂಗಾ ಬೀಜ. ಇವಾಗ ನೋಡಿ, 1/4 ಟೀಸ್ಪೂನು ಜೀರಿಗೆನ ಈ ಮಾರ್ಟರ್ ಆ್ಯಂಡ್ ಪೆಸಲ್ ಕಲ್ಲಿಂದ ಕುಟ್ಟೋದಿರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಜೀರಿಗೆನ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ನೋಡಿ. ಈಗ ಮಾಡ್ಕೋತಾ ಇದ್ದೀನಿ, ನೋಡಿದ್ರಲ್ಲ ಮಾಡ್ತಾ ಇದ್ದೀನಿ. ಈಗ ಅದು ಆದಮೇಲೆ ಅದಕ್ಕೆ ನಮಗೆ 15 ಬೆಳ್ಳುಳ್ಳಿ ಪಾಟ್ಸ್ ಹಾಕಿದ್ದೀನಿ ನಾನು. ಬೀಜ ಇದು ಬೆಳ್ಳುಳ್ಳಿ ನಿಮಗೆ ಒಂಚೂರು ಜಾಸ್ತಿ ಬೇಕಾದರೂ ಹಾಕ್ಕೋಬೋದು, ಕಡಿಮೆ ಬೇಕಾದರೂ ಹಾಕ್ಕೋಬೋದು. ಚೆನ್ನಾಗಿ ಅದನ್ನು ಜಜ್ಜಿಬಿಟ್ಟು ಪೂರ್ತಿ ಅದು ಇದಾಗಿ ಬರಬೇಕು, ಪೇಸ್ಟ್ ಆಗೋ ಹಾಗೆ ಬರಬೇಕು ಅದು ನೋಡಿ. ಈಗ ಆಯಿತು ನೋಡಿ, ನೋಡಿದ್ರಲ್ಲ. ಈಗ ಅದಕ್ಕೆ 2 ಥರನು 1/4 ಟೀಸ್ಪೂನು ಗುಂಟೂರು ಮೆಣಸಿನ ಪೌಡ್ರ್ ಹಾಕಿದ್ದೀನಿ ನಾನು, ಮತ್ತು 1/4 ಟೀಸ್ಪೂನು ರೆಡ್ ಇದು ಬ್ಯಾಡಗಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಎರಡನ್ನೂ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪಫ್ಡ್ ರೈಸ್ ಅಂದರೆ ಇದು ಏನದು ಚುರುಮುರಿ, ಆ್ಯಕ್ಚುಲಿ ಹೆಲ್ತ್ಗೆ ತುಂಬ ಒಳ್ಳೆಯದು, ಮತ್ತು ಅದು ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ, ಕಾನ್ಸ್ಟಿಪೇಷನೇ ಆಗಲಿಕ್ಕೆ ಬಿಡೋದಿಲ್ಲ ಅಂತ. ಯಾವತ್ತೂ ತಿನ್ನೋಕ್ಕಾಗಲ್ಲ, ತಿಂದರೆ ಒಳ್ಳೆಯದು. ಬೆಳ್ಳುಳ್ಳಿ ಮಾತ್ರ ತುಂಬ ಒಳ್ಳೆಯದಲ್ವ, ಸೊ ಅದನ್ನು ಯಾವಾಗಲೂ ಇನ್ಕ್ಲೂಡ್ ಮಾಡ್ಕೊಳ್ಳಿ ಡಯಟ್ನಲ್ಲಿ. ಅದು ಬಿ ಪಿ ಕಮ್ಮಿ ಮಾಡುತ್ತೆ, ಹಾರ್ಟ್ ಡಿಸೀಸು ಬರ್ತೇ ಇರೋ ಹಾಗೆ ನೋಡುತ್ತೆ. ಇವಾಗ ಚುರುಮುರಿನ ಹಾಕ್ಕೊಂಡು ಮಳೆಗಾಲ ಆಗಿದ್ದರಿಂದ 1-2-3 ನಿಮಿಷದ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೋಡಿ ಹುರ್ಕೊಳ್ಳಿ. ಚೆನ್ನಾಗಿತ್ತದು, ಬಟ್ ಸ್ಟಿಲ್ ನಾನು 1-2 ನಿಮಿಷ ಹುರಿದೆ. ಹಾಗೆ ಕ್ರಿಸ್ಪಿ ಆಗಬೇಕು, ಇಲ್ಲದಿದ್ದರೆ ಇದು ಇದು ಮಂಡಕ್ಕಿ ಚೆನ್ನಾಗಾಗಲ್ಲ. 3 ಟೇಬಲ್ಸ್ಪೂನ್ ಎಣ್ಣೆಯನ್ನು ಕಾಯೋ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದಕ್ಕಾದಮೇಲೆ ಅದಕ್ಕೆ 1/4 ಕಪ್ಪು ಕಡಲೆಕಾಯಿ ಬೀಜ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕ್ರಿಸ್ಪಿ ಆಗೋ ತನಕ ಕಲರ್ ಚೇಂಜ್ ಆಗಬೇಕು ಇದರದ್ದು ನೋಡಿ, ಕ್ರಿಸ್ಪಿ ಆಗಬೇಕು. ಅದು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಈಗ ಇದು ಫ್ರೈ ಮಾಡೋದು, ಫಸ್ಟ್ ಲೋ ಫ್ಲೇಮಲ್ಲಿ ಇಡಿ, ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಈಗ ನೋಡಿ ಕಲರ್ ಚೇಂಜ್ ಆಯಿತು, ಕ್ರಿಸ್ಪಿ ಆಯಿತು. ಅದನ್ನ ಒಂದು ಪ್ಲೇಟ್ಗೆ ಅಥವಾ ಬೌಲ್ಗೆ ತೆಗೆದಿಡಿ. ಬೆಳ್ಳುಳ್ಳಿ ಗೊತ್ತಲ್ಲ ಎಷ್ಟು ಒಳ್ಳೆಯದು ಹೆಲ್ತಿಗೆ ಅಂತಂದ್ಬಿಟ್ಟು. ಬಿ ಪಿ ಕಮ್ಮಿ ಮಾಡುತ್ತೆ, ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ ನೋಡಿ. ಫ್ರೈ ಮಾಡಿರೋಂಥ ಕಡಲೆಕಾಯಿ ಬೀಜನ ತೋರಿಸ್ತಾ ಇದ್ದೀನಿ. ಈಗ ಇದು ನಾವು ಇದು ಮಸಾಲೆ ಇದೆಯಲ್ಲ ಬೆಳ್ಳುಳ್ಳಿದು, ಅದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಬೆಳ್ಳುಳ್ಳಿ ಮಸಾಲೆ ಅದನ್ನು ಇವಾಗ ಫ್ಲೇಮು ಸ್ವಿಚ್ ಆಫ್ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ಅದು ಬಿಸಿ ಇರುತ್ತಲ್ಲ ಕಡಲೆಕಾಯಿ ಹುರಿಲಿಕ್ಕೆ ನಾವು ಹಾಕಿದ್ದು. ಸೊ ಅದೇ ಎಣ್ಣೆನಲ್ಲಿ ಚೆನ್ನಾಗಿ ಅದನ್ನು ಹುರ್ಕೊಳ್ಳಿ, ಫ್ಲೇಮ್ ಸ್ವಿಚ್ ಆಫೇ ಇರಲಿ. ಈಗ ನೋಡಿ ಅದನ್ನು ಎರೋಮೆಟಿಕ್ ಆಯ್ತು. ಈಗ ಅದಕ್ಕೆ ಇವಾಗ ಒಂದು ಪಿಂಚು ಇದಕ್ಕೆ ಜಾಸ್ತಿ ಅರಿಶಿನ ಮತ್ತು ಹಿಂಗು ಪೌಡ್ರ್ ಹಾಕ್ಕೋಬಾರ್ದು, ಯಾಕಂದರೆ ಇದು ಬೆಳ್ಳುಳ್ಳಿ ಮಂಡಕ್ಕಿ ಅಲ್ವಾ ನೋಡಿ. ಇನ್ನೂ ಇದೆ ನೋಡಿ ಅದ್ರ ಹೀಟು, ನೋಡಿದ್ರಲ್ಲ ಇವಾಗ ನೋಡಿ ಕಮ್ಮಿ ಆಗ್ತಾ ಬಂತು, ಹೌದಾ? ಯಾಕಂದರೆ ಅಷ್ಟು ಕಾವಲಿ ಬಿಸಿ ಇರುತ್ತೆ, ಸೊ ಅದರಲ್ಲೇ ಸಾಕಾಗುತ್ತೆ. ನಾವು ಮೊದಲೇ ಮತ್ತೆ ಸ್ವಿಚ್ ಆನ್ ಮಾಡಿಬಿಟ್ರೆ ಅದು ಹಾಳಾಗುತ್ತೆ ನೋಡಿ, ಹೆಂಗಿದೆ ನೋಡಿ. ಹಾಂ, ಈಗ ನೀವು ಇದು ಪೂರ್ತಿ ಹುರಿದಾದ್ಮೇಲೆ ಇದನ್ನು ಇವಾಗ ಆನ್ ಮಾಡ್ಕೊಳ್ಳಿ, ಸಿಮ್ಗೆ ಹಾಕ್ಕೊಳ್ಳಿ ಫ್ಲೇಮ್ನ. ಮತ್ತು ಅದಕ್ಕೆ ಚುರುಮುರಿ ನಾವು ಆವಾಗಲೇ ಹುರಿದಿಟ್ಟಿದ್ವಲ್ಲ, ಡ್ರೈ ರೋಸ್ಟ್ ಮಾಡಿದ್ವಲ್ಲ, ಅದನ್ನ ಹಾಕ್ಕೊಳ್ಳಿ. 1/4 ಲೀಟ್ರ್ ಅಂದರೆ 3 ಕಪ್ ಆಗುತ್ತೆ. ಮತ್ತು ಹುರಿದಿರುವಂಥ ಕಡಲೆಕಾಯಿ ಬೀಜನೂ ಅದಕ್ಕೆ ಹಾಕ್ಕೊಳ್ಳಿ. ಇದು ಏನು ಅಂತಂದರೆ ನೀವು ಇದರಲ್ಲಿ ಪ್ರಾಮಿನೆಂಟಾಗಿ ಬೆಳ್ಳುಳ್ಳಿದೇ ಫ್ಲೇವರ್ ಬರಬೇಕು, ಬೇರೆದು ಬರಬಾರದು. ಈಗ ಅದಕ್ಕೆ ಸಕ್ಕರೆ ಪುಡಿ ಹಾಕ್ಕೊಳ್ಳಿ. ನಾವು ಇದಕ್ಕೆ ಹುಳಿ ಗಿಳಿ ಏನೂ ಹಾಕಲ್ಲ ಅಲ್ವಾ, ಅದಕ್ಕೆ ಒಂದು ಫ್ಲೇವರ್ಗಂತ ಸಕ್ಕರೆ ಪುಡಿ ಹಾಕೋದು. ಮತ್ತು ಪಿಂಕ್ ಹಿಮಾಲಯನ್ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ, ನೀವು ಯಾವುದು ಬೇಕಾದರೂ ಹಾಕ್ಕೋಬೋದು. ಹಾಗೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಅದಕ್ಕೆ. ನಾನು ಮೆಣಸಿನಕಾಯಿ ಮೆಣಸಿನ ಪುಡಿ ತುಂಬ ಹಾಕಲಿಲ್ಲ, ಯಾಕಂದರೆ ನಮಗೆ ತುಂಬ ಖಾರ ಆಗಲ್ಲ. ಅವ್ರವ್ರಿಗೆ ಬೇಕಾದಷ್ಟು ಖಾರನ ಅವ್ರು ಹಾಕ್ಕೋಬೋದು. ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನೋಡಿ. ನೆಕ್ಸ್ಟ್ ಇದರಲ್ಲಿ ನೋಡಿ ಆಯಿತು ನೋಡಿ. ಈಗ ನಿಮಗೆ ರೆಡಿ ಆಯಿತು ಸರ್ವ್ ಮಾಡಲಿಕ್ಕೆ ಬೆಳ್ಳುಳ್ಳಿ ಚುರುಮುರಿ. ಈಗ ನೋಡಿ ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದಕ್ಕೆ ಆ್ಯಕ್ಚುಲಿ ಇದು ಕಸ್ಟಮ್ ಏನು ಅಂತಂದರೆ ಶೇವ್ ಹಾಕ್ಬಿಟ್ಟು ಸರ್ವ್ ಮಾಡೋದು. ಹಾಗೆ ಬೇಕಾದ್ರೂ ತಿನ್ಬೋದು, ಬೇಕಾದವ್ರು ನೀರುಳ್ಳಿ ಕೂಡ ಒಂಚೂರು ಹಾಕ್ಕೊಂಡು ಸ್ಪ್ರಿಗೆ ಇದು ತಿನ್ಬೋದು, ಗಾರ್ನಿಶ್ ಮಾಡಿಕೊಂಡು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಬಾಯ್.